ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಕೇಸರಟ್ಟಿ ಸೀಮಾದಲ್ಲಿ ಜಮೀನಿನಲ್ಲಿ ಒಣಗಿಸಲು ಇಟ್ಟ 18 ತೊಗರಿ ಚೀಲಗಳು 90,000 ರೂಪಾಯಿ ಬೆಲೆ ಬಾಳುವ ಈ ಒಂದು ಚೀಲಗಳ ಯಾರು ಕಳ್ಳರು ಕಳತನ ಮಾಡಿಕೊಂಡು ಹೋಗಿದ್ದು ದೂರ ನೀಡಿದ 24 ಗಂಟೆಯಲ್ಲಿ ತೊಗರಿ ಕಳ್ಳರ ಬಂಧನ ಮಾಡಿದ್ದು ಲಿಂಗಸಗೂರು ಪೊಲೀಸರ ಕಾರ್ಯಾಚರಣೆ ಸಾರ್ವಜನಿಕರಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳ ಹಾಗೂ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರವರ ಸಿಪಿಐ ಮಹಂತೇಶ್ ಸಜ್ಜನ್ ಮಾರ್ಗದರ್ಶನದಲ್ಲಿ ಲಿಂಗಸಗೂರು ಪಿಎಸ್ಐ ಪ್ರಕಾಶ್ ರೆಡ್ಡಿ ಡಂಬಳ ಹಾಗೂ ಸಿಬ್ಬಂದಿಗಳು ಸದರಿ ಕಳುವಾದ ತುಗರಿ ಚೀಲಗಳ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಈಚನಾಳ ನಾರಾಯಣಪುರ ರಸ್ತೆಯಲ್ಲಿ ಒಂದು ಬುಲೆರೋ ವಾಹನ ಮತ್ತು ಮೂರು ಜನ ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಸದರಿಯವರು ಕಳುವಾದ 18 ಚೀಲ ತೊಗರಿ ಬ್ಯಾಗ್ಗಳನ್ನು ಕಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದು ಸದರಿ ಆರೋಪಿತರಾದ ಮುಕ್ಕಣ್ಣ ತಂದೆ ಮಾನಪ್ಪ ಬಡಗೇರ್ 21 ವರ್ಷ ಚನ್ನಬಸವ ತಂದೆ ಅಮರಪ್ಪ ಅಗಸಿಮನಿ 21 ವರ್ಷ ಮೌನೇಶ್ ತಂದೆ ಶಿವರಾಯಪ್ಪ ಮೌಲಿಮನಿ ವರ್ಷ 21 ಮೂರು ಜನ ಬಂಧಿತ ಆರೋಪಿಗಳು ಹಾಲ್ಬಾವಿ ಗ್ರಾಮದವರಾಗಿದ್ದು 90,000 ರೂಪಾಯಿ ಬೆಲೆ ಬಾಳುವ ಒಟ್ಟು 18 ಚೀಲ ತೊಗರಿ ಬ್ಯಾಗ್ಗಳು ಮತ್ತು ಕೃತ್ಯಕ್ಕೆ ಬಳಸಿದ ಬುಲೆರೋ ಪಿಕ್ ಅಪ್ ವಾಹನ ರೂಪಾಯಿ 4 ಲಕ್ಷ ಬೆಲೆ ಬಾಳುವ ದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇದ್ದರೂ ಕಾರ್ಯಾಚರಣೆಗೆ ಮೇಲಾಧಿಕಾರಿಗಳು ಹಾಗೂ ಸಾರ್ವಜನಿಕರ ಪ್ರಶಂಸೆ ವ್ಯಕ್ತವಾಗಿದೆ ಬಸವರಾಜ್ ಹುನೂರು ಎಸ್ ಟಿವಿ ಲಿಂಗಸಗೂರು